नमस्कार वीक्षकरे यूटीवी न्यूज के स्वागत नानु रोहित पवार प्रथम बारिगे विजयपुर जिले एल्ला पत्रकारिगू शरण शरणार्थिगळु भारी दिवस नंतर बिडु तगोंडु इवत्तु निम्म जिल्लेगे आगमन आगिदे अदु आगमन एंत संदर्भदल्लि अंत हेळिद्रे दिन नित्य वंदल्ल ರೈತರ ಪರವಾಗಿ ಮತ್ತೊಂದು ಮಗದೊಂದು ಒಂದು ಏನು ಸನ್ಮಾನ್ಯ ಶ್ರೀ ಎತ್ತಾಳ ಅವರು ಅವರು ಬಸವ ಭಕ್ತರು ಬಸವಣ್ಣನ ಜನ್ಮಭೂಮಿಯಲ್ಲಿ ಹುಟ್ಟಿರತಕ್ಕಂತವರು ಅವರು ಕೆಲಸ ಕೂಡೋ ಕೆಲಸ ಮಾಡಬೇಕು ಹೊರತು ಒಡೆಯೋ ಕೆಲಸ ಮಾಡಬಾರದು ಅದು ಈ ಬಸವಣ್ಣನ ಜನ್ಮಭೂಮಿಗೆ ಮಾಡಿದಂತ ದೊಡ್ಡ ಅವಮಾನ ಆಗುತ್ತೆ ಸಮಗಾರ ಹರಣಯ್ಯ ಮಾದಾರ ಚೆನ್ನಯ್ಯ ಅವನಮ್ಮಣ್ಣಯ್ಯ ಓ ಎಂದು ಕರೀರಿ ಅಂತ ಕೂಗಿದಂತ ನಾಡಿದ್ರು ಅಂಥದ್ರಲ್ಲಿ ನನಗೆ ನೋವಾಗತ್ತೆ ಇದು ರಾಜಕೀಯ ಏನೇ ಇರಲಿ ಬೇಕಾದಷ್ಟು ವಿಷಯಗಳಿದ್ದಾವೆ ಆದರೆ ಇವತ್ತು ಪರಸ್ಪರ ಸಮಾಜಗಳ ಮಧ್ಯದಲ್ಲಿ ಏನು ಬಸವಣ್ಣನ ಕಾಲದಲ್ಲಿ ಪ್ರಭಾಕರ್ ಭಟ್ರು ಬಿಜಳನ್ ಸಾಮ್ರಾಜ್ಯದಲ್ಲಿ ಮಾಡಿದರು ಅದೇ ಕೆಲಸವನ್ನು ಇವತ್ತು ನಡೀತಾ ಇದೆ ಎತ್ತಾಳ ಅವರು ಹೇಳ್ತಾರ ಕಲಬುರ್ಗಿಯನ್ನ ಕೊಂದವರು ಯಾರು ಅಂತ ಕಲಬುರ್ಗಿ ಯಾರು ಕಾಂಗ್ರೆಸ್ ಏನಾಗಿದ್ರು ಕಲಬುರ್ಗಿಯವರು ಬಸವ ಚಿಂತನೆ ಬಗ್ಗೆ ಎತ್ತಿ ಹೇಳ್ತಾ ಇದ್ರು ಲಂಕೇಶ್ ಅವರ ಮಗಳನ್ನು ಕೊಂದರು ಯಾರು ಇವ್ರು ಯಾರು ಅಂತ ಹೇಳಿ ಹೇಳ್ತಾರ ಎತ್ತಾಳವರು ಜೋಶಿಯರು ಹೇಳಲ್ಲ ಅದು ಬಿಟ್ಟುಬಿಡಿ ನೀವು ಬಸವ ಚಿಂತಕ ಇವತ್ತು ನಾನು ನೋಡಿದೆ ಕಾಂಗ್ರೆಸ್ ಪಕ್ಷದವರು ಕೂಡ ಮಾಡಿದ್ರು ಎತ್ತಾಳ ಯಾರು ಸೃಷ್ಟಿ ಎತ್ತಾಳಿಗೆ ಸೃಷ್ಟಿ ಮಾಡಿದವ್ರು ಯಾರು ಇದನ್ನು ಹೇಳ್ತಾರ ಇದನ್ನೆಲ್ಲ ನಾನು ಬಿಚ್ಚಿಡಕ್ಕೆ ಹೋಗೋದಿಲ್ಲ ಕಾರಣ ಕಾಲ ಅದಲ್ಲ ಇವತ್ತಿಷ್ಟು ಹೇಳ್ತೇನೆ ರೈತರ ಹೆಸರಿನಲ್ಲಿ ಪಾಣಿ ಇದ್ದರೆ ಯಾರು ಅದನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ ಭೂ ಸುಧಾರಣೆ ಆ್ಯಕ್ಟ್ ಬಂದಿದ್ದು ಯಾವಾಗ ಪ್ರಪಂಚದಲ್ಲೇ ಪ್ರಥಮವಾಗಿ ಭೂ ಸುಧಾರಣೆ ಆ್ಯಕ್ಟ್ ತಂದಿದ್ದು 1400 ವರ್ಷದ ಹಿಂದೆ ಉಮರ್ ಫಾರೂಕ್ ರವರು ಒಣ ಭೂಮಿಯಲ್ಲಿ ಪಚ್ಚ ಪೈರು ಬೆಳೀತಕ್ಕಂಥವನೇ ಆ ಭೂಮಿಯ ಒಡೆಯ ಇದು ಅಮೀರುಲ್ ಮೊಮಿನೀನ್ ಉಮರ್ ಫಾರೂಕ್ ಹೇಳಿರ್ತಕ್ಕಂಥದ್ದು ವಕ್ಫೋರ್ಡ್ ಹೇಳೋದು ಬಿಡೋದು ಅದು ಮುಂದಿನ ಪ್ರಶ್ನೆ ಯಾವುದೇ ಭೂಮಿ ಇವತ್ತು ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ಇದೆ ಎಡವಟ್ಟು ಯಾಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಇವರು ದುರ್ದೈವ ಹಿಂದೆ ಬೊಮ್ಮಾಯಿನ 245 ನೋಟಿಸ್ ಕೊಟ್ಟಿದ್ರು ಆ ಪರಂಪರೆಯನ್ನ ಹೀಗೆ ಮುಂದುವರಿಸ್ಕೊಂಡು ಬಂದಿದ್ದಾರೆ ಇವರು ಇದು ಯಾವಾಗ ಬರಬೇಕಾಯ್ತು ನೋಟಿಸು 100 ವರ್ಷ 200 ವರ್ಷದಿಂದ ಬರಬೇಕಾಯ್ತು ಬಂದಿದ್ದು ಯಾವಾಗ ಅವನ ಹೆಸರಿಗೆ ಪಾಣಿ ದಾಖಲಾದ್ಮೇಲೆ ಆದ್ದರಿಂದ ನಾನು ಕೋಡಹಳ್ಳಿ ಚಂದ್ರಶೇಖರ್ ರೈತ ಸಂಘದ ಅಧ್ಯಕ್ಷರು ಮತ್ತು ಮಾರ್ಸಂದ್ರ ಮುನಿಯಪ್ಪನವರು ಈ ಭಾಗಕ್ಕೆ ಮತ್ತೆ ನಾವು ಪ್ರವಾಸಕ್ಕೆ ಬರ್ತಾ ಇದ್ದೀವಿ ರೈತರು ನೀವು ಯಾರು ಗಾಬರಿ ಆಗಬೇಕಾದಿಲ್ಲ ನಿಮ್ಮ ನಿಮ್ಮ ಜಮೀನುಗಳನ್ನು ನೀವು ಸಂತೋಷವಾಗಿ ಆ ಜಮೀನಲ್ಲಿ ಬೆಳ್ಕೊಂಡು ಹೋಗ್ರಿ ಇವತ್ತು ದುರ್ದೈವ ಸರ್ಕಾರ ಗಾಬರಿ ಬಿದ್ದು ಎಲ್ಲ ನೋಟಿಸ್ಗಳು ವಾಪಸ್ ತಕ್ಕೊಬಿಟ್ರು ಸಿದ್ದರಾಮಯ್ಯನವ್ರು ಗಾಬರಿ ಬೀಳಬೇಕಾದ ಅವಶ್ಯಕತೆ ಇಲ್ಲ ನೀವು ಸರಿಪಡಿಸಿದ್ರೆ ಸಾಕಾಗಿತ್ತು ಅವತ್ತೇ
ಫಸ್ಟ್ ಇದು ವಿವಾದ ಬಂದಾಗ ಇಲ್ಲ ಹಿಂದೆ ಬಿಜೆಪಿ ಅವರು ನೋಟಿಸ್ ಕೊಟ್ಟಿದ್ರು ರೂಟೀನ್ ಆಗಿ ಕೊಟ್ಟಿದ್ದಾರೆ ರೈತರ ಹೆಸರಿನಲ್ಲಿ ಪಾಣಿ ಇದ್ರೆ ಆ ಭೂಮಿ ಮೇಲೆ ನೋಟಿಸ್ ಕೊಡ್ತಕ್ಕಂತ ತಪ್ಪು ನಾವು ಕೊಡೋದಿಲ್ಲ ನೀವು ನೋಟಿಸ್ ವಾಪಸ್ ತಕ್ಕೊಂಡ್ರಿ ಈ ಕಮರ್ಷಿಯಲ್ ಭೂಮಿ ಎಷ್ಟೋ ಕಡೆ ಹೊಡ್ಕೊಂಡು ಇಟ್ಕೊಂಡಾರ ಅವ್ರಿಗೆ ಕೊಟ್ಟ ನೋಟಿಸ್ ವಾಪಸ್ ಬರ್ತಾ ಇದೆ ಈಗ ಆ ಜಮೀನು ಏನು ಮಾಡಬೇಕು ನೀವು ಕಾಂಗ್ರೆಸ್ನವರು ಬಿಜೆಪಿಯವರು ಜಗಳ ನಮ್ಮನ್ನು ಸಾಬರನ್ನು ಯಾಕೆ ಒತ್ತೆ ಇಡ್ತೀರಪ್ಪ ನಮ್ಮನ್ನ ಬಿಟ್ಬಿಡ್ರಿ ಅತ್ಲಾಗಿ ನಾವೇನು ಬಡಕೂ ಸಾ ಯಾಕೆ ಇದನ್ನ ನೀವು ಎಲ್ಲ ಕಡೆ ಚಳವಳಿ ಎಲ್ಲ ಕಡೆ ಓ ಜೋಶಿಯವರು ಇವತ್ತು ದೇವಸ್ಥಾನ ಜಮೀನುಗಳು ಆ ಜಮೀನುಗಳು ಇವತ್ತಿನ ದಿವಸ ಮಂಗಳಾರತಿ ಮಾಡೋದಕ್ಕೆ ಪೂಜಾರಿಗೆ ದುಡ್ಡಿಲ್ಲ ತಟ್ಟೆ ಕಾಸ್ನಲ್ಲಿ ಅವ್ನು ಜೀವನ ಮಾಡ್ಬೇಕು ಆ ಜಮೀನು ಹೋಗ್ಯಾವ ಅದಕ್ಕೇನಾದ್ರೂ ಪರಿಹಾರ ಕೊಟ್ಟಿದ್ದೀರಾ ನೀವು ಇವತ್ತು ಸರ್ಕಾರದವರು ಒಂದು ಕಾನೂನು ತರಬೇಕು ಏನು ಸುಪ್ರೀಂ ಕೋರ್ಟ್ ಏನು ಹೇಳ್ತು ಜಮೀನು ಹೋದ್ರೆ ಆ ಜಮೀನಿಗೆ ಮೂರರಷ್ಟು ಪರಿಹಾರ ಕೊಡಬೇಕು ಇವತ್ತು ವಕ್ಬೋಡ್ ಜಮೀನು ಹೋದ್ರೂ ಕೂಡ ದೇವಸ್ಥಾನ ಜಮೀನುಗಳು ಹೋದ್ರೂ ಕೂಡ ಅದ್ರ ಮೂರಷ್ಟು ಪರಿಹಾರವನ್ನ ಮೂರ್ಪಟ್ಟು ಪರಿಹಾರವನ್ನ ನೀವು ಕೊಡಿ ಆ ಭಾಗ್ಯ ಈ ಭಾಗ್ಯ ಮಂಗಳ ಭಾಗ್ಯ ಅಂತ ಹೇಳಿ ನಮ್ಮ ಹೆಂಡ್ರಿಗಳೆಲ್ಲ ಬೆಸ್ ಹತ್ತಿಸ್ಬಿಟ್ಟು ಸುತ್ತಿಸ್ತಾ ಇದೀರಲ್ಲ ಅದನ್ನ ನೀವು ನಿಲ್ಲಿಸಿ ಇವತ್ತು ನೀವು ದೇವ್ರ ಪೂಜೆ ಆಗ್ಬೇಕು ಮಂಗಳಾರತಿ ಆಗ್ಬೇಕು ಇವತ್ತು ಅದು ಮಠ ಜಮೀನು ಇರಲಿ ದೇವಸ್ಥಾನ ಜಮೀನು ಇರಲಿ ವಕ್ ಜಮೀನು ಇರಲಿ ಕ್ರೈಸ್ತರ ಜಮೀನು ಇರಲಿ ಆ ಜಮೀನಿಗೆ ಪರಿಹಾರವನ್ನು ಕೊಡ್ತಕ್ಕಂಥದಕ್ಕೆ ಕೂಡಲೇ ನೀವು ಕಾನೂನನ್ನು ತರಬೇಕು ಅನ್ನಕ್ಕಂಥದ್ದು ನನ್ನ ಅತ್ಯಂತ ಕಳಕಳೆಯ ಪ್ರಾರ್ಥನೆ ಆದ್ದರಿಂದಲೇ ಇವತ್ತು ಈ ವಕ್ಫ್ಬೋರ್ಡನ್ನು ಸುಧಾರಿಸಬೇಕು ಅಂತೇಳಿ ಬಂಧನವಾಸ್ ದರ್ಗಾದ ಸಜ್ಜಾದೇವರು ಅವ್ರಿಗೆ ನಾವು ಹೇಳಿದೀವಿಲ್ಲ ನೀವು ವಕ್ಫ್ಬೋರ್ಡಿಗೆ ಪ್ರವೇಶ ಮಾಡಬೇಕು ನೀವು ಧರ್ಮಾಧಿಕಾರಿಗಳು ಧರ್ಮ ಉಳಿಬೇಕಾದ್ರೆ ವಕ್ಫ್ಬೋರ್ಡಿನ ಹೆಸರು ಉಳಿಬೇಕು ಇವತ್ತು ವಕ್ಫ್ಬೋರ್ಡ್ ಏನಿದೆ ಅಂತ ಹೇಳಿದ್ರೆ ರಾಜಕಾರಣ ಮಾಡ್ತಕ್ಕಂಥವ್ರು ರಾಜಕೀಯದ ಫುಟ್ಬಾಲ್ ಫೀಲ್ಡ್ ಆಗ್ಯದ ನೋ ರಾಜಕಾರಣದಿಂದ ವಕ್ಫ್ ಬೋರ್ಡನ್ನು ಮುಜರಾಯಿ ಸಂಸ್ಥೆಗಳನ್ನು ದೂರ ಇಡಬೇಕು ಆ ಕೆಲಸವನ್ನು ಮಾಡೋದಕ್ಕೆ 19ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಸಜ್ಜಾದಾರ್ ಅವರಿಗೆ ನಾವೇ ಬಲವಂತ ಮಾಡಿ ನೀವು ಕ್ಯಾಂಡಿಡೇಟ್ ಆಗ್ರಿ ಅಂಥೇಳಿ ಮುತುವಲ್ಲಿಗಳ ಕಡೆಯಿಂದ ಎಲೆಕ್ಟ್ ಆಗ್ತಕ್ಕಂಥದಕ್ಕೆ ಸರ್ಕಾರ ಸೆಲೆಕ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸರ್ಕಾರದಿಂದ ಸೆಲೆಕ್ಟ್ ಆಗೋದು ನಮಗೆ ಬೇಡ ಮುತುವಳ್ಳಿಗಳೇ ಓಟ್ ಕೊಟ್ಟು ಅವರನ್ನು ಆರಿಸಲಿ ಅಂತೇಳಿ ಅವರನ್ನು ಈ ಸಲ ಚುನಾವಣೆಗೆ ನಿಲ್ಲಿಸಿದ್ದೇವೆ ಅದರ ಮನೆಯನ್ನು ಮಾಡ್ತಕ್ಕಂಥದಕ್ಕೂ ಕೂಡ ಬಿಜಾಪುರ ಜಿಲ್ಲೆ ಮತ್ತು ಹುಬ್ಬಳ್ಳಿ ಬಾಗಲಕೋಟು ಬೆಲ್ಗಾಮು ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಮುತುವಳ್ಳಿಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇದರಲ್ಲಿ ಪಾರ್ಟಿ ಇಲ್ಲ ಕಾಂಗ್ರೆಸ್ನವರು ಜೆ ಡಿ ಎಸ್ಸು ಅದಲ್ಲದೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಸಮಾಜ ಸುಮಾರು 27,000 ವಕ್ಫ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಇದರ ಸಂರಕ್ಷಣೆ ಆಗಬೇಕಾಗಿದೆ ಅದರ ಸಲುವಾಗಿ ಉತ್ತಮವಾದಂಥ ಸಜ್ಜನರನ್ನ ವಕ್ಫ್ ಬೋರ್ಡ್ನಲ್ಲಿ ಬರಬೇಕು ಅದಕ್ಕೆ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಮೂರನೇದಾಗಿ ಶ್ರೀಮಾನ್ ಯತ್ನಾಳ್ ಅವರು ಒಂದು ಕಡೆ ಹೇಳಿದ್ರು ಜೋಶಿ ಅವರು ಹೇಳಿದ್ದಾರೆ ಇಬ್ರಾಹಿಂ ಸಾಹೇಬರು ವಕ್ಫ್ ಆಸ್ತಿ ತಿಂದಾರ ಅಂತ ನಾನು ಈಗಾಗಲೇ ಅವ್ರ ಮೇಲೆ ಲಾಯರ್ ನೋಟಿಸ್ ಕೊಟ್ಟು 5 ಕೋಟಿ ರೂಪಾಯಿ ಡೆಫರ್ಮೇಷನ್ ಅಂತ ಹೇಳಿದ್ದೀನಿ ಯತ್ನಾಳ್ರವರೇ ನೀವು ನಾನು ವಕ್ಫ್ ತಿಂದಿದ್ದೀನಿ ಎಲ್ಲಿ ಯಾವ ಊರಲ್ಲಿ ಎಷ್ಟು ಆಸ್ತಿ ಸರ್ವೆ ನಂಬರ್ ಏನು ಟೌನ್ದಿದ್ರೆ ಮುನ್ಸಿಪಲ್ ಖಾತಾ ನಂಬರ್ ಏನು ಇವನ್ನೆಲ್ಲ ನೀವು ಕೊಟ್ಟು ಜನರ ಎದುರುಗಡೆ ಇಡದೇ ಇದ್ರೆ
ತಪ್ಪೇಳಿದ್ರೆ ಹೌದು ನಾನು ಹೇಳಿರೋ ತಪ್ಪಾಗ್ಯದ ನಾ ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಕ್ಷಮೆ ಕೇಳಿ ಇಲ್ಲ ನೀವು ಮಾನ್ನಷ್ಟ ಕೋರ್ಟಿಗೆ ಬಂದು ಕೋರ್ಟ್ ಎದುರಿಗೆ ಹೇಳಿ ನನಗೆ ಲಾಸ್ಟ್ ರಿಸಾರ್ಟ್ ಅದು ಮಾನಿಪಾಡಿ ಮೇಲೂ ಕೇಸ್ ಹಾಕಿದೆ ನಾನು ಅವನು ಕೋರ್ಟಿಗೆ ಬರಲಿಲ್ಲ ಮಾನಿಪಾಡಿ ವರದಿ ಬಂತು ಅಂತ ನೀವು ಹೇಳ್ತೀರಿ ಯಾಕೆ ಇದನ್ನು ಸಿಬಿಐಗೆ ಅವತ್ತೇ ಕೊಡಲಿಲ್ಲ ನೀವು ಐದು ವರ್ಷ ಯಡಿಯೂರಪ್ಪ ಮುಕ್ಕಪ್ಪ ತಿಕ್ಕಪ್ಪ ಎಲ್ಲಪ್ಪ ಬೊಮ್ಮಾಯಪ್ಪ ತಿಮ್ಮಯ್ಯಪ್ಪ ಇದ್ರಲ್ಲ ಅಮ್ಮಾಯಪ್ಪ ಅವಾಗ ನೀವು ಸಿಬಿಐ ಕೊಡೋಕ್ಕಾಗಲಿಲ್ಲ ಈಗ ಸಿಬಿಐ ಈಗಲೂ ಹೇಳ್ತೇನೆ ನಾನು ಈ ಸರ್ಕಾರಕ್ಕೂ ಹೇಳ್ತೇನೆ ಮಾನಪ್ಪಾಡಿ ವರದಿ ಇದ್ರೆ ಸಿಬಿಐಗೆ ಕೊಡಿ ಯಾರು ತಪ್ಪಿಸ್ತಿದಾರೋ ಅವರು ಶಿಕ್ಷೆ ಆಗಲಿ ಇದನ್ನು ಇವತ್ತು ಇಡೀ ಸಮಾಜ ಮುಸ್ಲಿಂ ಸಮಾಜ ಒಕ್ಕೂರಿನಿಂದ ಕೇಳ್ತಾ ಇದೆ ಆದ್ದರಿಂದ ಬಿಜಾಪುರದಲ್ಲೇ ಬಂದು ಇಲ್ಲೇ ಹೇಳಬೇಕು ಅಂತೇಳಿ ಹೇಳಕ್ಕೆ ಬಂದಿದ್ದೀನಿ ಆದ್ದರಿಂದ ಇವತ್ತು ರೈತರು ನಮ್ಮ ಜೀವನದ ಕಣಕಣ ಇದ್ದಂಗೆ ಅವರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಂತೇಳಿ ಇವತ್ತಿನ ದಿವಸ ಇದರ ಬಗ್ಗೆ ಸ್ಪಷ್ಟವಾಗಿ ನಾವು ಸ್ಪಷ್ಟಪಡಿಸಕ್ಕೆ ಇಚ್ಛೆ ಪಡ್ತೇನೆ ಎರಡನೇದಾಗಿ ವಕಫ್ ಬೋರ್ಡ್ ಯಾವ್ದು ಬೇಕಾದ್ರೂ ತಗೊಂಬಿಡತ್ತೆ ಬರಲ್ಲ ವಕಫ್ ಕಾಯ್ದೆ ತಿಳ್ಕೊಳ್ಳಿ ಒಂದು ಆಸ್ತಿ ಈಗ ನಾನೇ ಕೊಟ್ಟಿದ್ದೀನಿ ವಕ್ಫ್ ಮಾಡಿದ್ದೀನಿ ಒಂದು ಕಡೆ 50 ಎಕರೆ ಜಮೀನು ಕೊಟ್ಟಿದ್ದೀನಿ ನಾನು ವಕ್ಫ್ ಮಾಡಿದ್ದೀನಿ ಸುಮಾರು 50 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಾಗ ಅದು ನಾನು ದೇವಸ್ಥಾನಕ್ಕೂ ಕೊಟ್ಟಿದ್ದೇನೆ ಬಸವಾದಿ ಶರಣರಿಗೂ ಕೊಟ್ಟಿದ್ದೇನೆ ಮುಸಲ್ಮಾನರಿಗೂ ಕೊಟ್ಟಿದ್ದೇನೆ ಆ ವಕ್ಫು ಒಂದ್ಸಲ ನೀವು ಕೊಟ್ಟ ಮೇಲೆ ವಿಲೇಜ್ ಅಕೌಂಟೆಂಟು ರೆಕಾರ್ಡ್ ಮಾಡ್ತಾನೆ ತಹಸೀಲ್ದಾರರು ಆ ರೆಕಾರ್ಡನ್ನು ಪರಿಪೂರ್ಣ ಮಾಡಿ ಎ ಸಿ ಕಳಿಸ್ತಾರೆ ಎ ಸಿ ಡಿ ಸಿ ಕಳಿಸ್ತಾರೆ ಡಿ ಸಿ ಸರ್ಕಾರಕ್ಕೆ ಕಳಿಸಿದ ಮೇಲೆ 12 ತಿಂಗಳಾದ್ಮೇಲೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗ್ತೈತೆ ಆಮೇಲೆ ವಕ್ಫು ಸರ್ಕಾರ ಕೊಟ್ಟಿದ್ದಲ್ಲ ಪುಣ್ಯಾತ್ಮರು ದೇವರ ಹೆಸರಿನಲ್ಲಿ ದಾನಿಗಳು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಮುಸಲ್ಮಾನರು ಕೊಟ್ಟಿದ್ದಾರೆ ಅನೇಕ ಕಡೆ ಹಿಂದೂ ರಾಜರುಗಳು ಕೊಟ್ಟಿದ್ದಾರೆ ಶ್ರೀಮನ್ ಮಹಾರಾಜರ ಕಾಲದಲ್ಲಿ ಇದ್ದಾಗ ಕೃಷ್ಣರಾಜ ಒಡೆಯರು ಎಷ್ಟು ವಕ್ಫ್ ಕೊಟ್ಟಿಲ್ಲ ಖಾತೆ ತೆಗೆದು ನೋಡ್ರಿ ಇದು ದೇವರ ಕೆಲಸಕ್ಕೆ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಡಳಿತ ಹೇಗಿತ್ತು ಈಗ ನೀವು ಹೇಳ್ತೀರಿ ಬಿ ಜೆ ಪಿಯವರು ಬುರ್ಕಾ ಹಿಜಾಬು ಅಂತ ಕೃಷ್ಣರಾಜ ಒಡೆಯರು ಕಾನೂನಿತ್ತು ಮುಸ್ಲಿಂ ಹೆಣ್ಮಕ್ಳು ಕುದುರೆ ಗಾಡಿಯಲ್ಲಿ ಹೋಗ್ಬೇಕಾರೆ ಅದಕ್ಕೆ ಪರ್ದಾ ಕಡ್ಡಾಯವಾಗಿ ಕಟ್ಕೊಂಡು ಹೋಗ್ತಕ್ಕಂಥದಕ್ಕೆ ಅವಕಾಶ ಇದೆ ಇದು ಮಹಾರಾಜರು ಮಾಡಿದಂಥ ಆರ್ಡ್ರು ಏನು ತಲೆ ಮೇಲೆ ಶರ್ಗ ಹಾಕೋದ್ರ ಬಗ್ಗೆ ವಿವಾದ ಎತ್ತಿದ್ರಲ್ಲ ಶರ್ಗ ಹಾಕಬಾರ್ದು ಶರ್ಗ ಹಾಕಬಾರ್ದು ಹಿಜಾಬ್ ಅಂದ್ರೆ ಏನು ಶರ್ಗು ಇಂದಿರಾ ಗಾಂಧಿ ಶರ್ಗ ಹಾಕ್ಯಾಳ ನನ್ನ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ತಲೆ ಮ್ಯಾಗ ಶರ್ಗಿತ್ತು ಶರ್ಗ ಬೇಡ ಅಂತೀರ ನೀವು ಸುಮ್ಮನೆ ಅದೊಂದು ಒಂದು ಶಬ್ದ ಅದ ಹಿಜಾಬ್ ಅಂದ್ರೆ ಇವ್ರೇನೋ ಬೇರೆ ತಿಳ್ಕೊಂಬಿಟ್ರು ಓ ಹಿಜಾಬು 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 ದಯವಿಟ್ಟು ಬಿ ಜೆ ಪಿಯವ್ರಿಗೆ ಹೇಳ್ತೀನಿ ಜನರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿ ಜನರ ಸಮಸ್ಯೆ ಇದ್ದಾವೆ ನೀರಾವರಿ ಸಮಸ್ಯೆ ಇದೆ ಮಾದಾಯಿ ಸಮಸ್ಯೆ ಇದೆ ಎತ್ತನಾಳ್ 4.25 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಕರ್ನಾಟಕದಿಂದ ಹೋಗ್ತದ ಬರೀ 50,000 ಮಾತ್ರ ಬರ್ತದ ಕರ್ನಾಟಕಕ್ಕೆ ನೀವು ಕೇಳಿದ್ರ ಮೋದಿಗೆ ಯಾಕೆ ಕೊಡಲಿಲ್ಲ ಅಂತೇಳಿ ಆ ಕೇಳೋ ಶಕ್ತಿ ಇದೆ ನಿಮಗೆ ಮೋದಿ ಹತ್ರಕ್ಕೆ ಮಾತಾಡೋ ಧೈರ್ಯ ನಿಮಗಿಲ್ಲ ಇಲ್ಲಿ ಪಾಪದನು ಸಿದ್ದರಾಮಯ್ಯ ಸಿಕ್ಕನಂದ್ರೆ ಎಳೆದಿದ್ದೇ ಎಳೆದಿದ್ದು ಜಗ್ಗಿದ್ದೇ ಜಗ್ಗಿದ್ದು ಇವತ್ತು ಈ ಕೆಲಸ ನಿಲ್ಲಿಸಿ ನೀವೆಲ್ಲರೂ ಕಾಂಗ್ರೆಸ್ ಬಿ ಜೆ ಪಿ ಒಂದಾಗಿ ಬನ್ನಿ ಕರ್ನಾಟಕಕ್ಕೆ ಬರೋದು ಏನಿದೆ ಮಾದಾಯಿ ನಾವೆಲ್ಲರೂ ಹೋರಾಟ ಮಾಡೋಣ 4 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸು ಕನಿಷ್ಠ ಪಕ್ಷ ನಿಮಗೆ 60% ಅದರಲ್ಲಿ ಬರಬೇಕು ಅದ್ರ ಬಗ್ಗೆ ಹೋರಾಟ ಮಾಡೋಣ ಕೃಷ್ಣಾ ಮೇಲ್ಕಂಡ ಯೋಜನೆ ಇನ್ನೋದು ಹಂಗೆ ಬಿದ್ದದ ಅದ್ರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ರ ಎತ್ತಾಳವರು ಅದ್ರ ಬಗ್ಗೆ ಇಲ್ವೇ ಇಲ್ಲ ರಾತ್ರಿ ಹೊತ್ತು ಸಾಬ್ರ ಮನೆಯಾಗ ಊಟ ಮಾಡೋದು ಬೆಳಗಿನ ಹೊತ್ತು ಅವ್ರಿಗೆ ಬೈಯೋದು ಇಷ್ಟೇ ತಾನೇ ನೀವು ಮಾಡ್ಕೊಂಡು ಬಂದಿರೋದು ಎತ್ತಾಳ್ರವ್ರೆ ನಿಮಗೆ ಯಾರು ಮುಸ್ಲಿಂ ಸ್ನೇಹಿತರು ಇಲ್ವ ನಾನೇ ಇದ್ದೀನಲ್ಲ
ಎಲ್ಲರ ಜೊತೆ ಚೆನ್ನಾಗಿದ್ದೀರಿ ನೀವು. ಅಂದ್ರೆ ನೀವು ಎಲ್ಲದ್ದು ತಿಂತೀರಿ, ಅದನ್ನ ಬಿಚ್ಚಿಡಕ್ ಹೋಗೋದಿಲ್ಲ, ಬಿಡ್ತಿರು. ಬಟ್ ಒಡನಾಟ ಆಗ್ತಿದೆಯಲ್ಲ. ದಯವಿಟ್ಟು ಬಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಸಹಬಾಳವೆಗೆ ಹೆಸರಾಗಿರ್ತಕ್ಕಂಥ ರಾಜ್ಯ, ನಮ್ಮನ್ನು ಒಡಿಬೇಡ್ರಿ. ನಮ್ಮ ಶುದ್ಧವಾದಂಥ ಹಾಲಂತ ಇರೋ ಜೀವನದಲ್ಲಿ ವಿಶಾಖಕ್ಕೆ ಹೋಗ್ಬೇಡಿ. ಕೈ ಮುಗಿದು ನಮಗೆ ಪ್ರಾರ್ಥನೆ ಮಾಡ್ತೀನಿ. ಸಬ್ಜೆಕ್ಟ್ ಬೇಕಾದಷ್ಟು ಇದೆ. ಜಾತಿ ಆಧಾರದ ಮೇಲೆ ಸಬ್ಜೆಕ್ಟ್ ಅನ್ನು ಬಿಟ್ಟು ರಾಜ್ಯದ ಜನತೆ ಆಧಾರದ ಮೇಲಿರೋ ಸಬ್ಜೆಕ್ಟ್ ಅನ್ನು ತಗೊಂಡು ಹೋರಾಟ ಮಾಡಿ. ಇಷ್ಟು ಹೇಳಕ್ಕೆ ನಿಮ್ಮ ಊರಿಗೆ ನಾನು ಬಂದಿದ್ದೇನೆ. ನಾನು ಅಂದ್ಕೊಂಡೆ ನಾನು ಬರ್ತೀನಿ ಅಂದಾಗ ನನಗೆ ಸ್ವಾಗತ ಮಾಡೋಕೆ ಅವರೇ ಬರ್ಬೋದು ಅಂತ. ಊರಾಗಿದ್ದಾರೆ ಗೊತ್ತಿಲ್ಲ, ಇದ್ರೆ ಅವ್ರಿಗೂ ಫೋನ್ ಮಾಡಿ ಮಾತಾಡಿ ಹೋಗ್ತೀನಿ ನಾನು. ಯಾವ ರೀತಿ ಇದು ನೋಟಿಸ್ ಕೊಟ್ಟಾರ, ಅವ್ರೇನ್ ಹೇಳ್ಬೇಕಾಯ್ತು? ನಾವ್ ಕೊಟ್ಟಿದ್ದಲ್ಲ, ಬೊಮ್ಮಾಯಿ ಕೊಟ್ಟಿದ್ದು ಇತ್ತವರೇ. ನಾವು ಇದನ್ನ ಯಾವ್ಯಾವ ಜಮೀನ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ ಪಾಣಿ ಇದೆಯೋ ಅವನ್ ಭೂಮಿ ಮಾಡ್ತಾ ಇದ್ದಾನೋ ಆ ರೈತರಿಗೆ ಯಾವುದೇ ತೊಂದರೆ ಇಲ್ಲ, ಅವೆಲ್ಲ ನಾವು ವಾಪಸ್ ತಗೋತೀವಿ. ರಿಕಾರ್ಡ್ ಆಫ್ ರೈಟ್ ಸರಿ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರರಿಗೆ ರೈತನ ಮನೆಗೆ ಕಳಿಸಿ ಅಲ್ಲೇ ಒಂದು ಆರ್ ಆರ್ 500 ಉತ್ತಾರಿ ಕೊಟ್ಬಿಟ್ರೆ ಕೆಲಸನೇ ಮುಗಿಯುತ್ತಾನು. ವ್ಯಕ್ತಿಗತವಾಗಿ ಯಾವತ್ತು ನಾನೀಗ ನಿಮ್ಗೆ ಹೇಳ್ತಾನೆ, ಅದ್ರ ಚರ್ಚೆ ಹೋಗಲ್ಲ. ಈ 72 ವರ್ಷ ವಯಸ್ಸಾಗೈತೆ ನನಗೀಗ. ವ್ಯಕ್ತಿಗತ ಅದಾಲತ್ತು ಅದು ಮುಖ್ಯಮಂತ್ರಿ ಜವಾಬ್ ಕೊಡಬೇಕು. ಮುಖ್ಯಮಂತ್ರಿ ಗೊತ್ತಿಲ್ವೇನು ಯಾರು ತಪ್ಪು ಮಾಡಿದಾರೆ ಯಾರು ಮಾಡಲಿಲ್ಲ ಅಂತ? ಅವ್ರು ಮಂತ್ರಿಮಂಡಲದಲ್ಲಿ ಇರೋರು ಅವ್ರು ಜವಾಬ್ ಕೊಡ್ಬೇಕು. ಅದಕ್ಕೆ ನಾನ್ಯಾಕೆ ಕೊಡ್ಲಿ? ಇನ್ನೊಬ್ರು ಹೆಂಡತಿ ಬಗ್ಗೆ ನಾನ್ಯಾಕೆ ಹೇಳಲಿ ರೀ? ನನ್ನ ಹೆಂಡತಿ ಬಗ್ಗೆ ನಾನು ಹೇಳ್ಬೋದು. ತೇಜಸ್ವಿ ಸೂರ್ಯ ಅವರು ಏನ್ ಹೇಳಿದ್ರು ಮೊನ್ನೆ ಹೇಳಿದಾಗ, ಈ ಅದಾಲತ್ ವಕ್ಫ್ ಅದಾಲತ್ತನ್ನೇ ಮಾಡಬಾರ್ದು ಅಂತಕ್ಕಂತ ವಿಚಾರವನ್ನ ಹೇಳಿದ್ರು. ಹಿಂದೆ ಇರ್ಲಿಲ್ಲ ಅದು. ಅದಾಲತ್ ಅಂದ್ರೆ ದಿಮಾಕು ಅಂತ ಅದ್ರ ಹೆಸರು. ಅಲ್ಲೇ ವಕ್ಕಲ್ಲೇ ಅರ್ಜಿ ಕೊಟ್ರೆ ಅಲ್ಲೇ ಬಗೆಹರಿತಿತ್ತು. ಇದು ಇದಕ್ಕೆ ಬಹಿರಂಗವಾಗಿ ಬಜಾರ್ದಾಗ ಬಂದು ಲಬ 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 ಅಂತ ಹೋಗ್ಬಿಡಿ ಹೊಡ್ಕೊಟ್ರೆ ಇಂಥ ಪರಿಸ್ಥಿತಿ ಬರ್ತ. ಏನ್ ಸರ್ ಈ ನಿಮ್ಮ ವಕಫ್ ಬೋರ್ಡ್ ಮಾಡಿರ್ತಕ್ಕಂಥ ಪ್ರಮಾದಗಳಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆ? ವಕಫ್ ಬೋರ್ಡ್ ಮಾಡಿರತಕ್ಕಂಥ ಪ್ರಮಾದ ಅಲ್ಲ. ವಕಫ್ ಬೋರ್ಡು ವಕ್ಫ್ ಆಸ್ತಿ ಅಂತೇಳಿ ಯಾವಾಗ ಹೇಳ್ಬೇಕಾಯ್ತು ಹೇಳಲಾರದೆ ಮಗು ಹುಟ್ಟಾದ್ಮೇಲೆ ಹೇಳ್ತಾಯ್ತದ. ನಿಶ್ಚಿತಾರ್ಥ ಆಗಿ ಮದುವೆ ಆಗಕ್ಕಿಂತ ಮುಂಚೆ ಹೇಳ್ಬೇಕಾಯ್ತು. ಮದುವೆ ಆಯ್ತು, ಮಗು ಹುಟ್ಟುಬಿಡ್ತು. ಇದು ನಮ್ಮದು ಅಂತ ಹೇಳಿದ್ರೆ ಅವರಪ್ಪ ಏನದಾನ? ಅವರಪ್ಪ ಯಾರು? ಭೂಮಿ ಮಾಡ್ತಾರವ್ರು ಅವರಪ್ಪ. ನೀನಪ್ಪ ಅಲ್ಲಿಗ ಅದನ್ನೇ ಯಾರ ಹೆಸರಿಗೆ ಪಾಣಿ ಇದೆಯೋ ಅವಂದೇ ಮಗು. ಇದ್ರಾಗ ಏನು ಕೈ ನೋಡ್ಬೇಕಾದ್ರೆ ಕನ್ನಡಕ ಬೇಕಾಗಿಲ್ಲ. ಅಲ್ಲ, ಬಿ ಎನ್ ಎವರಿಗೆ ಡಿ ಎನ್ ಎನ್ ಇಲ್ಲ, ಇನ್ ಟೆಸ್ಟ್ ಏನ್ ಮಾಡ್ತಾರ್ರಿ ಅವರು? ಅದು ಹಿಂಗೆ ಏನು ಜಮೀರ್ ಸಾಹೇಬ್ರು ಮಾಡಿದ್ರು ಅದನ್ನೇ ಮೋದಿಯವ್ರು ಮಾಡ್ತಾರೀಗ. ಅವರು ಕೂಡ ಒಕ್ಕ ಪೂರ್ಣೆ 2 ಜನ ಹಿಂದೂಗಳಿರ್ಬೋದು. ಯಾಕಪ್ಪ ಅವ್ರಿಗೇನು ಆಕ್ಟ್ ಗೊತ್ತಿದ್ಯಾ? ಧರ್ಮದತ್ತೆ ಲೋಕ್ ಸಾಬ್ರಿಗೆ ಹಾಕ್ತೀರಾ? ಉಡುಪಿ ಹೋಟೆಲ್ ಹೋಗಿ ಕಲಂದರ್ ಸಾಬ್ರು ಬಿರಿಯಾನಿ ಕೇಳಿದ್ರೆ ಸಿಗತ್ತೆ ಅಂದ್ರಿ? ಕಲಂದರ್ ಸಾಬ್ರು ಹೋಟ್ಲಲ್ಲಿ ಮಸಾಲ ದೋಸೆ ಕೇಳಿದ್ರೆ ಸಿಗತ್ತಾ ಮಂಗುಂಡೇವ? ನೀವು ಕಲಂದರ್ ಸಾಬ್ರು ಹೋಟ್ಲು ಉಡುಪಿ ಹೋಟ್ಲಿಗೆ, ಉಡುಪಿ ಹೋಟ್ಲು ಕಲಂದರ್ ಸಾಬ್ರಿಗೆ, ಈ ಕನ್ಫ್ಯೂಷನ್ ಮಾಡಿ ಒಟ್ಟಾಗ ದೇಶದಲ್ಲಿ ಜನರಿಗೆ ಗಮನ ಬೇರೆ ಕಡೆ ಹೋಗ್ಬೇಕು. ಬೆಲೆ ಏರಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ, 106 ರೂಪಾಯಿ ಡೀಸೆಲ್ ಆಗಿದೆ, ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಕಾಶ್ಮೀರ ಸಮಸ್ಯೆ ಇನ್ನು ಉಗ್ರವಾದಿಗಳು ನುಗ್ತಾ ಇದ್ದಾರೆ, ಧೈರ್ಯ ಇಲ್ಲ. ಮೋದಿಯವರೇ ನೀವು ತಯಾರಿಲ್ದ್ರೆ ನಾವು ಸೈನ್ಯ ತಯಾರು ಮಾಡ್ತೇವೆ, ನಾವು ನುಗ್ತೇವೆ, ನಮಗೆ ಅನುವಾದ ಕೊಡಿ. ನೀವು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೆ, 1 ವರ್ಷ ಒಬ್ಬ ಮನುಷ್ಯ ಸತ್ತಿರಲಿಲ್ಲ ಕಾಶ್ಮೀರದಾಗ. ರೆಕಾರ್ಡ್ ತೆಗೆದು ನೋಡ್ರಿ, 95, 96, 96, 97 ಒಬ್ಬ ಉಗ್ರವಾದಿ ಬಂದಿರಲಿಲ್ಲ, ನವಾಜ್ ಷರೀಫ್ ಕಳಿಸಿರ್ಲಿಲ್ಲ. ಯಾಕೆ? ಅವನಿಗೆ ಗೊತ್ತಿತ್ತು ಇದು ಆಡಳಿತ ನಡೀತಕ್ಕಂಥದ್ದು ಗಟ್ಟಿ ಗಂಡಸರದಾರಂತ. ಮೋದಿ ಹೋದರು ನವಾಜ್ ಷರೀಫ್ ಮದುವೆ ಮನೆಗೆ, ಮದುವೆಗೆ ಔತಣ ತಗೊಂಡ್ರು. ಯಾಕೆ ಹೋಗಿದ್ರಿ ಅಲ್ಲಿ? ನಿಮ್ಮ ಚಿಕ್ಕಪ್ಪನ ಮಗನಾ?
ನೀವು ಪಾಕಿಸ್ತಾನಕ್ಕೆ ಹೋದ್ರು ತಪ್ಪಿಲ್ಲ ಎತ್ತಾಳ ಪಾಕಿಸ್ತಾನಕ್ಕೆ ಹೋಗಿ ಹೋಗಿ ಯೋಗಿ ಹೇಳ್ತಾನಲ್ಲ ಮೋದಿನೇ ಹೋಗಿ ಬಂದ್ರಲ್ಲ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಮೋದಿಗೆ ಅವರು ಕರೆದಿದ್ರ ಇಲ್ಲ ಇವರೇ ಸ್ವಯಂ ಪ್ರೇರಿತರಾಗಿ ಮದುವೆಗೆ ಶಾದಿ ಪೂಜಾರ ಓಮೈ ಏನ್ ಶಾದಿ ಇಲ್ಲಮ್ಮ ಅಪಾಯಕರ ಅಮಾಯಕರ ಅಂತ ಸೈನಿಕರನ್ನ ಕೊಲ್ತಿರ್ತಕ್ಕಂತ ದೇಶದ ಪ್ರಧಾನಮಂತ್ರಿ ಮಗಳ ಮದುವೆಗೆ ನೀವು ಹೋಗ್ತೀರಿ ಅಂದ ಮೇಲೆ ನಿಮಗೆ ದೇಶಾಭಿಮಾನ ಎಷ್ಟಿದೆ ಇದು ನೀವು ನೋಡಬೇಕು ಆದ್ರಿಂದ ಇವತ್ತು ಇದರ ಬಗ್ಗೆ ವಿನಾಕಾರಣ ಚರ್ಚೆ ಮಾಡೋದು ಬದಲು ಮೋದಿಯವರೇ ನೀವು ಒಂದು ತೀರ್ಮಾನ ತಗೊಳ್ಳಿ ಪಾಕಿಸ್ತಾನ ಇನ್ನ ಮೇಲೆ ಏನಾದರೂ ಮಾಡಿದ್ರೆ ಇಂದಿರಾ ಗಾಂಧಿ ವದ್ದು ಬಾಂಗ್ಲಾದೇಶ ಮಾಡಿದ್ಲು ಇವತ್ತು ನಾನು ಲಾಹೋರ್ ತನಕ ಇಸ್ಲಾಮಾಬಾದ್ ತನಕ ಬರ್ತೀನಿ ನಮ್ಮ ಸೈನಿಕರಿಗೆ ಆ ಗಂಡಸ್ತಾನ ಇದೆ ನೀವು ನಿಲ್ಲಿಸದೆ ಇದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಎರಡು ತುಪ್ಪಾಕಿ ಹಾಸ್ರಿ ನಿಮ್ ಖಾಲಿ ಬಂದು ಬಿಡ್ತಾರ ಅವರು ಎಲೆಕ್ಷನ್ ಮುತುವಲ್ಲಿಗಳು ಪ್ರತಿನಿಧಿಯರನ್ನ ಆರಿಸ್ತಾರೆ ಎರಡು ಜನ ಪ್ರತಿನಿಧಿಯನ್ನ ಅದರಲ್ಲಿ ನಾವು ಬಂದನವಾಸ್ ದರ್ಗಾದ ಸಜ್ಜಾದ ನಿನ್ನೆ ಶನಿವಾರ ದಿವಸನೇ ಚಾರ್ಜ್ ತಗೊಂಡ್ರು ಅವರು ಅವ್ರಿಗೆ ಇವತ್ತು ನಾವೆಲ್ಲ ಸಮಾಜದ ಜನ ಕ್ಯಾಂಡಿಡೇಟ್ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡಿ ಅವ್ರಿಗೆ ನಿಲ್ಲಿಸಿದ್ದೀವಿ ಟೋಟಲ್ 1000 ಓಟಿದೆ ಬಿಜಾಪುರದಲ್ಲಿ 111 ಅದಾವೆ ಬಟ್ ಅದರಲ್ಲಿ ಒರಿಜಿನಲ್ ಎಷ್ಟು ಡೂಪ್ಲಿಕೇಟ್ ಎಷ್ಟು ಗೊತ್ತಿಲ್ಲ 35 ಡೂಪ್ಲಿಕೇಟ್ ಇಲ್ಲಿ ಪಾರ್ಟಿ ಇಲ್ಲ ಪಾರ್ಟಿ ಅದು ಅವ್ರಿಗೆ ಬಿಟ್ಟಿದ್ದದು ಇದಕ್ಕೆ ತಪ್ಪದು ಈಗ ಸದ್ಯ ಯುನಾನಿಮಸ್ ಸಿದ್ದರಾಮಯ್ಯನವ್ರು ಮಾಡ್ಬೇಕಾಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವ್ರು ಮಾಡ್ಬೇಕಾಯ್ತು ಬೇಡಪ್ಪ ಇದನ್ನ ನೀವು ಮಾಡಕ್ ಹೋಗ್ಬೇಡ್ರಿ ಅವರು ಶರಣ ಬಸಪ್ಪ ಅಪ್ಪ ಒಂದ್ ಕಡೆ ಬಂದನವಾಜ್ ಒಂದ್ ಕಡೆ ಇವೆರಡು ಸಮವಾಗಿರ್ತಕ್ಕಂಥ ಪೀಠಗಳಿವು ಹೈದರಾಬಾದ್ ಕರ್ನಾಟಕದಲ್ಲಿ ಇವೆರಡು ಪೀಠಗಳು ಸಮವಾಗಿರ್ತಕ್ಕಂಥವ್ರು 800 ವರ್ಷದ ಇತಿಹಾಸ ಇದೆ ಎರಡು ಧರ್ಮ ಸಂಸ್ಥಾನಗಳಿಗೆ ಅಂಥದ್ರಲ್ಲಿ ನೀವು ಮಾಡಬೇಡ್ರಿ ಅವ್ರ ಎದುರಿಗೆ ಕ್ಯಾಂಡಿಡೇಟ್ ಹಾಕಬೇಡ್ರಿ ಅಂತ ಅವ್ರು ಹೇಳಬೇಕಾಯ್ತು ಹೇಳಲಿಲ್ಲ ನಾವು ವಿಧಿ ಇಲ್ಲ ಮತದಾರರ ಎದುರುಗಡೆ ಹೋಗ್ತೇವೆ ಅದು ಅವ್ರು ನಿಮಗೆ ನೀವು ನಿಮ್ಮ ಕಲ್ಪನೆ ಆಗೋ ಹಾಗೆ ಮಾಡ್ಕೊಳ್ಳಿ ನಾನು ಹೆಂಗೆ ಹೇಳಿ ಈಲ್ಡ್ ಆಗಿದಾರೋ ಈಲ್ಡ್ ಆಗಿಲ್ವೋ ಅಂತ ವಕ್ಫ್ ಕಾನೂನು ಅನ್ಕಾನ್ಸ್ಟಿಟ್ಯೂಷನ್ ಅಸಂವಿಧಾನಕ್ಕೆ ರದ್ದು ಮಾಡ್ರಿ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ ಜೆ ಪಿ ಸಿ ರಚನೆ ಮಾಡಿದ್ದು ಬರೀ ಅದನ್ನ ತಿದ್ದುಪಡಿ ಮಾಡಕ್ಕೆ ಏನ್ ಗೊಂದಲ ಇದೆ ತಮ್ಮ ಅದ್ರ ಅಭಿಪ್ರಾಯ ಏನು ನಿತೀಶ್ ನಾಯ್ಡು ಒಪ್ಪಲಿಲ್ಲ ಅವ್ರಿಗೆ ಸಿರೋ ಸಂಕಟ ಅಲ್ಲಿ ನಿತೀಶ್ ನಾಯ್ಡು ಇದಕ್ಕೆ ಒಪ್ತಾ ಇಲ್ಲ ಹಾಗಾಗಿ ಜೆ ಪಿ ಸಿ ಆಯ್ತು ಈಗ ಎನ್ ಆರ್ ಸಿ ಏನಾಯ್ತು ಏನ್ ಜೋರು ಮಾಡಿದ್ರು ಯಾಕೆ ಬರಲಿಲ್ಲ ಸೊ ಮೋದಿ ಅವರಿಗೆ ಸ್ವಯಂ ಅಧಿಕಾರ ಇವತ್ತು ದಿವಸ ಬೈಸಾಖಿ ಮೇಲೆ ಇದ್ದಾರೆ ಸೊ ಇವತ್ತು ಬಿ ಜೆ ಪಿಯಲ್ಲೇ ಇದಕ್ಕೆ ಭಿನ್ನಾಭಿಪ್ರಾಯ ಇದೆ 75 ವರ್ಷ ಆಯಿತು ಆದ್ವಾನಿ ರಿಟೈರ್ಡ್ ಆದರು ಮುರಳಿ ಮನೋಹರ್ ಜೋಶಿ ರಿಟೈರ್ಡ್ ಆದರು ಮೋದಿಯವ್ರು ಏನು ಮಾಡ್ತಾರೋ ನೋಡುವು ಯಾರು ನಾವು ಅದಕ್ಕೆ ಹೇಳಕ್ಕೆ ಹೋಗಿಲ್ಲ ನಡೀತಾ ಇದೆ ಇಡೀ ಫ್ಯಾಮಿಲಿ ದೇವೇಗೌಡರು ಪಾಪ 86 ವರ್ಷ ಮೋದಿ ಮನೆಗೆ ತಗೊಂಡೋಗ ಎಡ ಇಟ್ರು ಅಮಿತ್ ಶಾ ಮನೆಗೆ ಎಡ ಇಟ್ರು ಈಗ ಚನ್ನಪಟ್ಟಣದಲ್ಲಿ ಪಾಪ ಕರ್ಕೊಂಡೋಗ ಕಣ್ಣೀರೋ ಕಣ್ಣೀರು ಯಾಕ್ರಿ ಹೇಳ್ತೀರಿ ನಿಮಗೆ ನಿಲ್ಲು ಅಂತ ಹೇಳಿದವ್ರು ಯಾರು ಕಾಯಿಲೆ ಬಂದು ಸತ್ತು ಬಿಟ್ರೆ ಹೇಳ್ಬೋದು ಏನಪ್ಪ ಸತ್ತು ಬಿಟ್ರು ನೀವೇ ನಿಂತು ಅಳೋದು ಯಾಕೆ ಬೇಕು ನಿಲ್ದೆ ಇದ್ರೆ ಅಳೋ ಪರಿಸ್ಥಿತಿನೇ ಇರಲಿಲ್ವಲ್ಲ ನಿಂತ್ರೆ ಯಾಕೆ ಇದು ವಿಚಿತ್ರ ಅನ್ಸತ್ತೆ ಆಮೇಲೆ ರಾಮನಗರ ಆಯ್ತು ಮಂಡ್ಯ ಆಯ್ತು ಪಾಪ ಅವನು ಬಿಜೆಪಿಯಿಂದ ಯೋಗೀಶ ಇದ್ದ ಅವನ ಮನೇನ ಖಾಲಿ ಮಾಡಿಸ್ಬಿಟ್ರಿ ಯಡಿಯೂರಪ್ಪ ನೀವು ಏನ್ ಬೇಕ ಬಾ ಬೊಮ್ಮಳ ಬಾಜಾ ಬರ್ಸಕ್ ಯಾರು ಇಲ್ಲ
ಮುಕ್ಷಟೆ ಶ್ರೀಕಾಂತ್ ಇವರು ತಗೊಂಡು ಬಾಜಾ ಬಾರಿಸ್ತಾನೆ ಇದ್ದಾರೆ. ಹೋಗ್ಲಿ, ಕುಮಾರಸ್ವಾಮಿಗೆ ಇವತ್ತು ಮಂತ್ರಿ ಇದಾರಲ್ಲ, ನಿಮಗೆ ಶಕ್ತಿ ಇದೆಯಾ ಕುಮಾರಸ್ವಾಮಿ ಅವರೇ? ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೆ, ಒಂದೊಂದು ಗಂಟೆಯಲ್ಲಿ ಒಂದೊಂದು ನಿರ್ಣಯ ತಗೋತಾ ಇದ್ದೆ. ಆ ನಿರ್ಣಯ ತಗೊಳ್ಳೋ ಶಕ್ತಿ ನಿಮಗಿದೆಯಾ? ಹೋಗ್ಲಿ, ನಿಮ್ಮ ಪ್ರೈವೇಟ್ ಸೆಕ್ರೆಟರಿ ಇಟ್ಕೊಳ್ಳೋ ಶಕ್ತಿ ನಿಮಗಿದೆಯಾ? ಇಲ್ಲ. ಬಂದ್ರಿ ಭದ್ರಾವತಿ ವಿ ಎಸ್ ಎಲ್, 8 ದಿವಸದಲ್ಲಿ ಓಪನ್ ಮಾಡ್ತೇನೆ, ಹೆದರಬೇಡಿ ಅಂದ್ರು. ಹೋದ್ರು, ಮಾರನೇ ದಿವಸ ಅವ್ರ ಸ್ಟೇಟ್ ಮಿನಿಸ್ಟರು ಪಾರ್ಲಿಮೆಂಟ್ ನಲ್ಲಿ ರಿಪ್ಲೈ ಕೊಡ್ತಾನ, ವಿ ಎಸ್ ಎಲ್ ಮುಚ್ಚಬೇಕು ಅಂತ 2 ವರ್ಷದಿಂದ ತೀರ್ಮಾನ ಮಾಡಿವೆ, ಅದು ಯಾವ ಮಂತ್ರಿ ಹೇಳಿದ್ರು ಇಲ್ಲ, ಇದು ಸರ್ಕಾರ ತೀರ್ಮಾನ ಆಗೋಗಿದೆ. ಏನ್ ಬಂತು ಉಳಿತು? ನಾನಾಗಿದ್ರೆ ಸ್ಪಾಟ್ನಾಗ ರಾಜೀನಾಮೆ ಕೊಡ್ತಾ ಇದ್ದೆ, ನಡೆಯಲ್ಲ ಅಂತೇಳಿ. ಬರೀ ಒಂದು ಸಣ್ಣ ತಪ್ಪಾಯ್ತು ಅಂತೇಳಿ 4.5 ವರ್ಷದ ಎಂ ಎಲ್ ಸಿನ ರಾಜೀನಾಮೆ ಕೊಟ್ಟು ಹೊರಗೆ ಬಂದವ್ ನಾನು. ಅಧಿಕಾರ ಶಾಶ್ವತ ಅಲ್ಲ ಕುಮಾರಸ್ವಾಮಿ ಅವರೇ, ಮಾನ ಮುಖ್ಯ, ಸ್ಥಾನ ಮುಖ್ಯ ಅಲ್ಲ. ಇವತ್ತು ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಯವರ ಸುಪುತ್ರರು, 2 ಸಲ ನೀವು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಯಾಕ್ರಿ ಇರ್ಬೇಕಲ್ಲಿ? ಇವತ್ತಲ್ಲ ನಾಳೆ ಆದ್ರೆ ಇದು ಮುರಿತಿತ್ತು. ಇವತ್ತು ಹೇಳೋಗಿರ್ತೀನಿ ನಿಮಗೆ ನಾನು, ಈ ಮೈತ್ರಿ ಭಾರಿ ದಿವಸ ಇರಲ್ಲ. ಕಾರಣ ಎಣ್ಣೆ ನೀರು ಸೇರೋದೇ ಇಲ್ಲ, ಅದು ಕೇಶವ ಕೃಪ, ಇದು ಬಸವ ಕೃಪ. ಸೊ ಹಾಗಾಗಿ ಬಸವ ಕೃಪ ಚಿಂತನೆ ಬೇರೆ, ಕೇಶವ ಕೃಪ ಚಿಂತನೆ ಬೇರೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಮುಂದಿನ ನಿಲುವು ನಿಮ್ಮ ಬಗ್ಗೆ ಸಾಕಷ್ಟು, ನಿಮ್ಮ ಅಭಿಮಾನಿಗಳು ನಿಮ್ಮ ಬೆಂಬಲಿಗರು ಕೂಡ ಒಂದು ನಿರೀಕ್ಷೆಗೆ ಇದ್ದಾರೆ. ಸಿಎಂ ಇಬ್ಬರಾಮ್ ಅವರು ಯಾವ್ದಾದ್ರು ಸ್ಥಾನ, ಯಾವ್ದಾದ್ರು ಪಕ್ಷ ನಿರ್ದಿಷ್ಟವಾಗಿ ಒಂದು ಗುರುತಿಸುವಿಕೆ ಬೇಕಾಗಿದೆ? ಸಿಎಂ ಇಬ್ರಾಹಿಂ ಸಾಹೇಬರಿಗೆ ಸ್ಥಾನ ಇಲ್ಲ, ಆದ್ರೆ ಜನರ ಮನಸ್ಸಿನಲ್ಲಿ ಮಾನ ಇದೆ. ಒಂದು, ಎರಡನೇದು, ನಾನು ಈಗಾಗಲೇ 2 ಸಭೆ ಮಾಡಿದ್ದೇನೆ ಕರ್ನಾಟಕದಲ್ಲಿ. 3ನೇ ಒಂದು ಶಕ್ತಿ, ಶಿವನ 3ನೇ ಕಣ್ಣು ತೆರೆಯಬೇಕು ಇಲ್ಲಿ. ರೈತ ಸಂಘ, ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಾರಸಂದ್ರ ಮುನಿಯಪ್ಪ ಅಂತವರು, ಗೋಪಿ ಅಂತವರು, ಆರ್ ಪಿ ಎಲ್ ಇರ್ತಕ್ಕಂಥವ್ರು, ಎಲ್ಲರದ್ದು ಒಂದು 150 ಜನರದ್ದು 2 ಸಲ ಸಭೆ ಮಾಡಿ ಗೋಪಿಯವರ ಅಧ್ಯಕ್ಷತೆಯಲ್ಲಿ ಇದನ್ನು ರಾಜಕೀಯ ಪಕ್ಷವಾಗಿ ಮಾಡಬೇಕಾದ್ರೆ ಇದರ ರೂಪರೇಷೆಗಳು ಏನು, ಇದರ ಸಿದ್ಧಾಂತ ಏನು, 20 ಜನರು ಕಂಪ್ನಿ ಮಾಡಿದ್ದೀವಿ. ಈ ತಿಂಗಳ ಕೊನೆಯಲ್ಲಿ ನವೆಂಬರ್ 30ಕ್ಕೆ ಅವ್ರು ರಿಪೋರ್ಟ್ ಕೊಡ್ತಾರೆ, ಡಿಸೆಂಬರಿಗೆ ಒಂದು ಅನೌನ್ಸ್ಮೆಂಟ್ ಈ ರಾಜ್ಯದಲ್ಲಿ ಆಗತ್ತೆ. 3ನೇ ಶಕ್ತಿ ಅವಶ್ಯಕತೆ ಇದೆ. ಈಗ ನೀವು ನೋಡಿದ್ರಲ್ಲ, ಇವರಿಬ್ರುವಾ, ನೀನಿಷ್ಟಿಂದೆ ಅಂತ ಅವನು, ಇವನಿಷ್ಟಿಂದೆ ನಾನು, ಈ ತಿನ್ಲಾರ್ದೇ ಇರೋ ಪತಿವರ್ತರನ್ನು ಹೊಸದಾಗಿ ಗೆಲ್ಸೋಣ ಅಂತ. ಮುಸಲ್ಮಾನಕ್ಕೆ ಹಾಲತ್ ಬಿಲ್ಕುಲ್ ಖರಾಬೇ, ಮುಸಲ್ಮಾನಕ್ಕೆ ಹಾಲತ್. ಮೊನ್ನೆ ಸವಣೂರಲ್ಲಿ 50 ಜನ ಮುಸಲ್ಮಾನರನ್ನ ಹೊಡೆದು ಮನೆಯನ್ನ ಹೊರಗಾಕಿದ್ದಾರೆ, ಪೊಲೀಸ್ ಒಂದು FIR ಹಾಕಿಲ್ಲ. ಅದಕ್ಕೆ ನಾನು ಆ ಊರಿನಲ್ಲಿ ಇರ್ತಕ್ಕಂಥ ತರಬಾಳು ಮರಳು ಸಿತನ ಭಕ್ತರು, ಸಾಣೆಹಳ್ಳಿ ಮಹಾಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ. ನಾವು ಪೊಲೀಸಿನ ಮೇಲೆ ನಮಗೆ ನಂಬಿಕೆ ಇಲ್ಲ, ಧರ್ಮಪೀಠದವ್ರು ನೀವು, ನೀವೇ ಹೋಗಿ ಹರ ಹರ ಭಕ್ತರನ್ನ ಒಂದು ಮಾಡಿ ಆ ಮುಸಲ್ಮಾನರನ್ನ ಮತ್ತೆ ಪುನಃ ಮನೆ ಕರ್ಕೊಂಡ್ಬಂದು ನೆಲೆಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಶಿವಕುಮಾರ ಸ್ವಾಮಿ ಅವರಿಗೆ, ಸಾಣೆಹಳ್ಳಿಯವ್ರ ಸ್ವಾಮಿ ಅವರಿಗೆ ನಿಮ್ಮ ಮುಖಾಂತರ ನಾನು ಕೈ ಮುಗಿದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದ್ರೆ ಕಾನೂನು ಪೊಲೀಸರನ್ನು ತಗೊಂಡೋಗಿ ಪೊಲೀಸರು ಭಯದಿಂದ ಜನರು ಮನಸ್ಸು ಒಂದು ಮಾಡೋಕ್ಕಾಗಲ್ಲ. ಧರ್ಮಪೀಠದವ್ರು ಕೂತು ಬುದ್ಧಿವಾದ ಹೇಳಿ ಅವ್ರ ಮನಸ್ಸುಗಳನ್ನು ಒಂದು ಮಾಡತಕ್ಕಂಥದ್ದಕ್ಕೆ ಸಾಧ್ಯವಾಗುತ್ತೆ. ಕರಿಯ ಬಿಳಿಯ ಇಸ್ಲಾಂನಲ್ಲಿ ಫಸ್ಟ್ ಕಾಬಾದ್ ಮೇಲೆ ಕೂಗಿ ಅಜಾ ಕೂಗಿದ್ದೆ ಕರಿಯ, 100% ಎಲ್ಲಾದ್ರೂ ಅಂತೇನ್ರಿ. ಮನುಷ್ಯನ ಬಣ್ಣದ ಮೇಲೆ ಅಲ್ಲ ಕುಮಾರಸ್ವಾಮಿ ಜಮೀರ್ ಅವರೇ, ಗುಣದ ಮೇಲೆ ಹೋಗ್ಬೇಕಾಗತ್ತೆ. ನಿಮಗೆ ಗೊತ್ತಿದೆ ಕಪ್ಪಗಿದ್ದಾರೆ, ಕೆಲವ್ರು ಬೆಳ್ಳಿಗಿದ್ದಾರೆ, ಕೆಲವ್ರು ಕೆಂಪಿಗಿದ್ದಾರೆ. ಮನಸ್ಸು ಕಪ್ಪಾಗಬಾರದು, ಮನಸ್ಸು ಶುದ್ಧವಾಗಿರ್ಬೋದು. ಬಿಜೆಪಿ ಆರಂಭದಲ್ಲಿ ಸೃಷ್ಟಿ ಬಗ್ಗೆ ಮಾತಾಡಿದೆ,
लव मैरेज निम्ह गो जिले राजकीय बहुत बीजेपी दौड़वर नावे दासोहद्वर सो नम खरीदी माड़ो गोनेकू नान अदन यत्नाळ्वर आ रीति मतड़े तपद बसवकुलदल हुटीरतकंतवर इडी बसवकुल के अगौरव तंदंतद्दु हेणमक्कळ बग्गे ನೀವು ಮಾತಾಡತಕ್ಕಂತದ್ದು ತಪ್ಪು ಬಿಡಿ ಅದು ಬೇಡ ಎತ್ತಾಳವರೆ ಮೋದಿ ಧರ್ಮಪತ್ನಿ ಎಲ್ಲದಾರು ಹೇಳ್ತೀರಾ ಯಾಕ್ರಿ ಮನೆಯಲ್ಲೇ ಉಳ್ಕಿಟ್ಕೊಂಡು ಹೊರಗೆ ಕುಡ್ಕೊಂಡ್ರಿ ನೀವು ನಾವೇನಪ್ಪ ನನ್ನ ಹೆಂಡತಿ ಒಂಬತ್ತು ಜನ ಮಕ್ಕಳು ಒಂದೇ ಇಂಡಸ್ಟ್ರೀಸ್ ಎಲ್ಲ ಪ್ರೊಡಕ್ಷನ್ ಲೆಕ್ಕ ಸಿಗ್ತಾ ಇದೆ ಕರ್ನಾಟಕ ವಿಧಾನಸೌಧ ಬಸವಸೌಧ ಆಗೋವರೆಗೂ ನಮ್ಮ ಹೋರಾಟ ಚುನಾವಣೆ ನಿಲ್ತೀವಿ ಹುಡುಗಿ ಚೆನ್ನಾಗಿದ್ರೆ ಹುಡುಗರು ತುಂಬಾ ಬರ್ತಾರೆ ಏನ್ ಮಾಡ್ತೀರಿ ನನಗೆ ಬೇಕಲ್ಲ ನಾನು ಯಾರ ಕೈಯಲ್ಲೂ ಸಿಗಿ ಹಾಕೊಳ್ಳಾರ್ದೆ ಈ ರಾಜ್ಯದ ಅಸ್ತಿತ್ವವನ್ನ ಉಳಿಸ್ತಕ್ಕಂಥದ್ದು ನಾವು ಕರ್ನಾಟಕ ರಾಜ್ಯದ ಜನ ಕನ್ನಡಿಗರು ನಾವು ಕಾ ಕರ್ಣೆ ನಾ ನನ್ನಿ ಡಾ ಡಮೃಗ ಪರಶಿವನಾದಂತ ಮುಕುಂಡೇಶ್ವರ ಬಾರಿಸಿದಂತ ಡಬ್ರುಗಾದು ಆ ಭಾಷೆಗೆ ಇವತ್ತ ಹೆಸರು ಬಂದಿರ್ಬೇಕಾದ್ರೆ ಅದೇ ಕಾರಣ. ಆದ್ರಿಂದ ಇವತ್ತು ನಾವು ರಾಜ್ಯದಲ್ಲಿ ನಮ್ಮದೇ ಆದಂತ ಕನ್ನಡಿಗರ ಒಂದು ಶಕ್ತಿಯನ್ನ ನಾವು ಕಟ್ಟದೇ ಇದ್ರೆ ಡಿ ಎಂ ಕೆ ತಮಿಳ್ನಾಡು ಉದ್ಧಾರ ಆಯ್ತು, ತೆಲುಗು ದೇಶಂ ಆಂಧ್ರ ಅವರಿಗೆ ತಮಿಳ್ನಾಡವ್ರಿಗೆ ತಮಿಳು ಸ್ವಾಭಿಮಾನ ಇದ್ರೆ ಕರ್ನಾಟಕದವ್ರಿಗೆ ಕನ್ನಡ ಸ್ವಾಭಿಮಾನ ಇಲ್ವೇ? ಅದು ಬೇಕು. ಆದ್ರಿಂದ ಇವತ್ತು ಎಲ್ಲ ಸಮಾಜಗಳಿಗೆ ಉಳಿತಾಗಬೇಕಾದ್ರೆ ಮೂರನೇ ಒಂದು ಶಕ್ತಿ ಅವಶ್ಯ ಅನ್ನಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದಾರೆ ಅಲ್ಲೂ ಬನ್ನಿ ಕರೆಯೋರು ಮಾತಾಡೋರು ಇದ್ದಾರೆ, ಅದನ್ನ ನಾನು ಯಾಕೆ ಚರ್ಚೆ ಮಾಡಕ್ ಹೋಗ್ಲಿ? ವಿಷಯ ನಮ್ಗೆ ಮೂಲತ ಏನು ಅಂತ ಹೇಳಿದ್ರೆ ತೀರ್ಮಾನ ಮಾಡ್ತಕ್ಕಂಥದ್ರಲ್ಲಿ ಎಲ್ಲದ್ದು ಹೈಕಮಾಂಡ್ ಅಂದ್ರೆ ಆಗಲ್ಲ, ರಾಜ್ಯಕ್ಕೆ ಒಂದಷ್ಟು ತೀರ್ಮಾನ ತಗೊಳ್ತಕ್ಕಂಥದ್ದು ಬೇಕಾಗತ್ತೆ, ಅದಲ್ಲಿಲ್ಲ. ಈಗ ಎಲ್ಲ ತೀರ್ಮಾನ ಸಿದ್ದರಾಮಯ್ಯ ತಗೊಳಕ್ಕಾಗಲ್ಲ, ಶಿವಕುಮಾರ್ ತಗೊಳಕ್ಕಾಗಲ್ಲ, ಒಂದು ಅಸೆಂಬ್ಲಿ ಸೀಟು ಅಲ್ಲೇ ಹೋಗ್ಬೇಕು. ಹೌದೌದು ಏನಿಲ್ಲ ಅಲ್ಲ ನೀವು ಸೈಡ್ ಲೈನ್ ಆಗಿದ್ದೀರಿ ಅಂತ ಹೇಳ್ತೀರಿ, ನಾವು ಸೈಡ್ ಲೈನ್ ಇಲ್ಲ, ಮೇನ್ ಲೈನ್ ಅಲ್ಲೇ ಇದ್ದೀವಿ. ಅವ್ರು ಬೇರೆ ಸೈಡ್ ಲೈನ್ ಆಗ್ಯಾರ, ನಾವು ಮೇನ್ ಲೈನ್ ಅಲ್ಲೇ ಇದ್ದೀವಿ. ನಾನು ಎಲ್ಲ ಕಡೆ ಸಭೆ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಜನ ಬರ್ತಾ ಇದಾರೆ. ಈಗ ನೋಡಿ, ಈಗ ಸುಮಾರು ಒಂದು 300-400 ಜನ ಮುತ್ತೋಲಿಗಳು ಸೇರ್ತಾ ಇದಾರೆ ಅಲ್ಲಿ ಮಸೀದಿ, ಜಾಮಾ ಮಸೀದಿಗೆ. ನಾನು ಯಾವತ್ತೂ ಮುಸಲ್ಮಾನ್ ಲೀಡ್ರು ಅಂತ ಅನಿಸ್ಕೊಂಡೇ ಇಲ್ಲ, ನಾನು ಅನಿಸ್ಕೊಳಕ್ಕೂ ತಯಾರಾಗಿಲ್ಲ. ನಾನು ಎಲ್ಲ ಸಮಾಜದ ಜನರಿಗೆ ಲೀಡ್ರು. ಈಗ ಯಡಿಯೂರಪ್ಪ ಲಿಂಗಾಯತ್ ಲೀಡ್ರಾ, ಸಿದ್ದರಾಮಯ್ಯ ಕುರುಬರ ಲೀಡ್ರಾ, ಅವ್ರು ಮಾತ್ರ ರಾಷ್ಟ್ರೀಯ ನಾಯಕರು, ನಾನ್ಯಾಕೆ ಸಾಬರ್ ಲೀಡ್ರು? लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।